ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಪ್ಪು ಅಭಿಮಾನಿಗಳು ಶಾಸ್ತ್ರೋಕ್ತವಾಗಿ ಹಾಲಿನ ಅಭಿಷೇಕ ಮತ್ತು ಬಿರಿಯಾನಿ ಮಾಡಿ ಜನರಿಗೆ ಹಂಚುವುದರ ಮುಖಾಂತರವಾಗಿ ಅವರ ನೆನಪು ಅಮರವಾಗಿರಲಿ ಎಂಬ ಒಂದು ಶೀರ್ಷಿಕೆಯಡಿಯಲ್ಲಿ ಈ ವಿಭಿನ್ನವಾದರೂ ಕೂಡ ವಿಶೇಷವಾದರೂ ಅರ್ಥಗರ್ಭಿತವಾಗಿ ಪುಣ್ಯಸ್ಮರಣೆಯನ್ನು ಮಾಡಿರುತ್ತಾರೆ. ಸರ್, ನಾವು ಸಿಂಡನಹಳ್ಳಿ ಗ್ರಾಮ, ಹೆಚ್ಚಿನಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ನಾವು ಅಪ್ಪು ಅಣ್ಣಂದ 11ನೇ ದಿನ ಮೇಡಮ್ ಅಂತ ಮಾಡ್ಕೊಂಡಿದ್ದೀವಿ. ಎಲ್ಲ ಬಾತು ಮೊಸರನ್ನ ಕೊಡಬೇಕು ಅಂತ ಎಲ್ಲ ಅನ್ಕೊಂಡ್ರು. ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬಿರಿಯಾನಿ ಮೇಡಮ್ ಎಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲ ಹೆಲ್ಪ್ ಮಾಡಿದ್ರು. ನಾವೆಲ್ಲ ಸೇರ್ಕೊಂಡು ಅಣ್ಣಂಗ ಶ್ರದ್ಧಾಂಜಲಿ ಅರ್ಪಿಸಿವಿ. ಓಕೆ, ನೀವು ಬಿರಿಯಾನಿ ಮಾಡಬೇಕು ಅಂತ ಏನು ಕಂಡ್ಕಂದ್ರಿ? ನಮಗೆ ಅವರು ಒಂದು ದೇವ್ರ ತರ. ಅವರು ನಾವು ಚಿಕ್ಕದ್ರಿಂದ ನಾವು ಹೆಂಗ್ ಹುಟ್ಟುವ ಅವ್ರನ್ನ ನಮ್ಮ ದೇವ್ರು ಅಂತ ತಿಳ್ಕೊಂಡಿದ್ವಿ. ಇನ್ ಮುಂದೆನೂ ಅವರೇ ದೇವ್ರು ನಮ್ಗೆ.
ನಮಗೆ ದೇವರ ನೆಂಬಿಲ್ಲ ಅಪ್ಪು ಅಣ್ಣನ ಇಲ್ಲಿವರೆಗೂ ನೆಂಬಿರೋದು ಇನ್ನು ಮುಂದೆನೂ ಅವರೇ ನೆಂಬ್ತೀವಿ ನಮಗೆ ಅವರೇ ದೇವರು ನಮಗೆ ದೇವರು ಇಲ್ಲ ಅವರೇ ಮೇನ್ ಅವ್ರು ಮಾಡಿರೋ ಒಂದೊಂದು ಸರಿ ಸರಿ ಆಯಿತು ನೀವು ಅಪ್ಪು ಅಣ್ಣವರು ಏನು ಮಾಡಿದ್ದಾರೆ ಅವ್ರು ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತದಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತದ ಅವರು ಸಾಕಷ್ಟು ಅನಾಥಾಶ್ರಮಗಳನ್ನ ಅವರು ಅವ್ರು ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತದ ನಾವೇನು ಹೇಳಬೇಕಾಗಿಲ್ಲ ಪ್ರತಿಯೊಬ್ಬರು ಸಣ್ಣ ಮಗಿನಿಂದ ವಯಸ್ಸಾದ ಮುದುಕಿವರೆಗೂ ಗೊತ್ತಿರೋದು ವಿಷಯನೇ ಅಣ್ಣಂಗ ನಾವು ಸಿಕ್ಕಿವಿ ಆ ದೇವರು ಮುಚ್ಚಿಕೊಂಡ್ರೆ ಸಾಕು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ನೀವು ನೀವು 11 ದಿನದ ದಿನನ ಆಚರಣೆ ಮಾಡ್ತಾ ಇದ್ದೀರಿ ನಿಮ್ಮ ಸಿಂಡನಹಳ್ಳಿ ಗ್ರಾಮದ ಜನಾಂಗಗಳು ನಿಮ್ಮ ಬಳಾಂಗಗಳು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಿ ನೀವು ಮಾಡಿರತಕ್ಕಂತ ಕರ್ತವ್ಯ ಏನು